2023 ವಿಧಾನಸಭಾ ಚುನಾವಣೆಗೆ ಸಜ್ಜಾಗಿರುವ ಕಾಂಗ್ರೆಸ್ ಈಗ ಮತ್ತೊಂದು ರಣತಂತ್ರ ಬದಲಿಸಿದೆ. ಜೆಡಿಎಸ್ ಬಿಜೆಪಿ ಉರುಳಿಸಿದ ದಾಳಕ್ಕೆ ಪ್ರತಿತಂತ್ರವಾಗಿ ದಲಿತ ಸಿಎಂ ದಾಳ ಉರುಳಿಸಿ ಗದ್ದುಗೆ ಹಿಡಿಯಲು ಮುಂದಾಗಿದೆ. ಇನ್ನು ವಿಶೇಷ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಮತ್ತೊಮ್ಮೆ ಇಲ್ಲಿ ಸಿದ್ದುಗೆ ಕಲ್ಲಾಕುವ ಪ್ರಯತ್ನ ಮಾಡಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ಅಭ್ಯರ್ಥಿ ಯಾರು? ಹೆಜ್ಜೆ ಹೆಜ್ಜೆಗೂ ಸಿದ್ದುಗೆ ಡಿಕೆಶಿ ಅಡ್ಡಗಾಲಾಗುತ್ತಿರುವುದು ಯಾಕೆ? ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ ಸಜ್ಜಾಗಿದೆ. ಇದರ ನಡುವೆ ಕಾಂಗ್ರೆಸ್ನಲ್ಲಿನ ಆಂತರಿಕ ಕಲಹ, ಭಿನ್ನಮತ, ಒಳ ಜಗಳ ಮುಗಿಯುತ್ತಿಲ್ಲ. ಅಷ್ಟೇ ಅಲ್ಲ, ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಹೆಜ್ಜೆ ಹೆಜ್ಜೆಗೂ ಗೆಡ್ಡ ತೋಡುವ ನಾಯಕರು ಕಾಂಗ್ರೆಸ್ನಲ್ಲೇ ಹೆಚ್ಚಾಗಿದ್ದಾರೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಒಂದು ಕಲ್ಲಿಗೆ ಎರಡು ಹಕ್ಕಿ ಹೊಡೆಯುವ ಪ್ರಯತ್ನ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ದಲಿತರು ಸಿಎಂ ಯಾಕಾಗಬಾರದು ಅಂತ ಪ್ರಶ್ನೆ ಮಾಡುವ ಮೂಲಕ ದಲಿತರಿಗೆ ಸಿಎಂ ಹುದ್ದೆ ನೀಡಲು ಕಾಂಗ್ರೆಸ್ ಮುಕ್ತವಾಗಿದೆ ಎಂಬ ಸಂದೇಶ ಕಳಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಜೆಡಿಎಸ್ ನಾಯಕರು ದಲಿತರಿಗೆ ಸಿಎಂ ಪಟ್ಟ ಹಾಗೂ ಮುಸ್ಲಿಮರಿಗೆ ಡಿಸಿಎಂ ಪಟ್ಟ ನೀಡುವುದಾಗಿ ಹೇಳಿಕೆ ನೀಡುತ್ತಿದ್ದಂತೆ ಕಾಂಗ್ರೆಸ್ ವರಸೆ ಬದಲಿಸಿದೆ. ಅಷ್ಟೇ ಅಲ್ಲ, ಮುಂದಿನ ಸಿಎಂ ನಾನೇ ಅಂತ ಬೀಗುತ್ತಿರುವ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಈ ಮೂಲಕ ಡಿಕೆ ಶಿವಕುಮಾರ್ ಅಡ್ಡಗಾಲು ಹಾಕಿದ್ದಾರೆ. ಈಗಾಗಲೇ ಸಿದ್ದು ಮೇಲೆ ದಲಿತ ನಾಯಕರನ್ನು ತುಳಿಯುತ್ತಿದ್ದಾರೆ ಎಂಬ ಆಪಾದನೆ ಇದೆ. ದಲಿತ ಸಿಎಂ ಎಂಬ ಹೇಳಿಕೆ ಹೊರಬಿದ್ದ ಮೇಲೂ ಸಿದ್ದು ನಾನೇ ಮುಂದಿನ ಸಿಎಂ ಅಂತ ಹೇಳ್ಕೊಂಡ್ರೆ ಅದು ದಲಿತ ವಿರೋಧಿ ನಡೆಯಾಗುತ್ತದೆ. ಹೀಗಾಗಿ ಹೆಜ್ಜೆ ಹೆಜ್ಜೆಗೂ ಸಿದ್ದರಾಮಯ್ಯ ಅವರಿಗೆ ಕ್ಯಾಡ ತೋಡಲು ಕಾಂಗ್ರೆಸ್ ನಾಯಕರೇ ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ಮೀಸಲು ಹೆಚ್ಚಳ ಮಾಡಿ ಬಿಜೆಪಿ ಮುಂದಿನ ಗದ್ದುಗೆ ಹಿಡಿಯಲು ಸಜ್ಜಾಗಿದ್ರೆ ಇತ್ತ ಜೆಡಿಎಸ್ ಕಾಂಗ್ರೆಸ್ ದಲಿತ ಸಿಎಂ ದಾಳ ಉರುಳಿಸಿ ಮತ್ತೊಂದು ಪೈಪೋಟಿಗೆ ಕಾರಣವಾಗಿವೆ.